ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಲಾ ಆಫ್ ಅಟ್ರಾಕ್ಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಡೈಲಿ ಟ್ಯಾರೋ ರೀಡಿಂಗಲ್ಲಿ ಫರ್ಗಿವ್ನೆಸ್ ಕಾರ್ಡ್ ಬಂದಿದೆ. ಯು ಆರ್ ಆನ್ ದ ಪಾತ್ ಆಫ್ ಲೈಟ್, ಲವ್ ಆ್ಯಂಡ್ ಫರ್ಗಿವ್ನೆಸ್. ಫಾದರ್ ಹೀಲಿಂಗ್ ಈಸ್ ಪಾಸಿಬಲ್ ಅಟ್ ದಿಸ್ ಟೈಮ್. ಸೊ ಈ ಒಂದು ಕಾರ್ಡ್ ಮುಖಾಂತರ ಜೀಸಸ್ ಅವ್ರು ನಿಮ್ಗೆ ಏನು ಹೇಳ್ತಾ ಇದ್ದಾರಂದರೆ, ಫರ್ಗಿವ್ ಮಾಡಿ, ಕ್ಷಮಿಸ್ಬಿಡಿ. ನಿಮ್ಮ ಪಾತ್ ಒಂದು ಬ್ರೈಟ್ಫುಲ್ ಆಗಿದೆ, ಅಂದರೆ ಬ್ರೈಟ್ಫುಲ್ ಪಾತ್ನಲ್ಲಿ ನೀವು ಹೋಗ್ತಾ ಇದ್ದೀರಾ. ಇದರಲ್ಲಿ ಪ್ರೀತಿ ತುಂಬಿರಬೇಕು ಮತ್ತು ಕ್ಷಮೆ ಇರಬೇಕು. ಯಾವಾಗ ಇದನ್ನು ಈ ಒಂದು ಪ್ರೀತಿನ ಮತ್ತು ಕ್ಷಮೆ ಈ ಸ್ವಭಾವಗಳನ್ನ ನಿಮ್ಮ ಲೈಫಲ್ಲಿ ಅಳವಡಿಸ್ಕೋತೀರಾ, ಎಲ್ಲನೂ ಪ್ರೀತಿಯಿಂದ ನೋಡ್ತೀರಾ, ಪ್ರೀತಿಯಿಂದ ಮಾತಾಡ್ತೀರಾ, ಆ್ಯಂಡ್ ಎಲ್ಲ ಕ್ಷಮಿಸ್ತೀರಾ ಬೇರೆಯವ್ರನ್ನ, ಕರುಣೆಯಿಂದ ನೋಡ್ತೀರಾ, ಆವಾಗ ನಿಮಗೆ ಇನ್ನೂ ಹೀಲಿಂಗ್ ಆಗುತ್ತೆ. ನಿಮ್ಮ ವೂಂಡ್ಸ್ ಏನಾದರೂ ಇದೆ ಅದು ಹೀಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಏನಾಗುತ್ತೆ ಅಂದರೆ, ನಮ್ಮ ಲೈಫಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಆದರೆ ನಾವು ಇನ್ನೂ ಕೋಪ ಮಾಡ್ಕೊಳ್ಳೋದು, ಬೇರೆಯವ್ರ ಜೊತೆ ರೂಢಾಗಿ ವರ್ತಿಸೋದು, ಫರ್ಗಿವ್ ಮಾಡದೆ ಇರೋದು, ಕ್ಷಮಿಸದೆ ಇರೋದು, ಈ ಥರ ಮಾಡಿಬಿಡ್ತೀವಿ. ಬಟ್ ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಮಾಡಬೇಕು. ಇನ್ ಆರ್ಡರ್ ಟು ಹೀಲ್, ನಮ್ಮನ್ನು ನಾವು ಹೀಲ್ ಮಾಡ್ಕೋಬೇಕು ಅಂದರೆ, ನಾವು ಪ್ರೀತಿನ ಚೂಸ್ ಮಾಡಬೇಕು, ಕರುಣೆನ ಚೂಸ್ ಮಾಡಬೇಕು ಅನ್ನೋದನ್ನ ಜೀಸಸ್ ಅವರು ಈ ಒಂದು ಕಾರ್ಡ್ ಮುಖಾಂತರ ಗೈಡ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲರೂ ಫಾಲೋ ಮಾಡ್ತೀರಾ ಅಂದ್ಕೊಳ್ತೀನಿ. ರೀಡಿಂಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.